नमस्ते फ्रेंड्स, मत्तोम्मे कन्नड एक्सलेंसी अकाडमी यूट्यूब चैनल के आत्मीय स्वागत। बनी वीडियो स्वंत वाक्य रचन मुंदुवरेद भागवन्न नोडोण। ಒಟ್ಟು 10 ಪದಗಳಿಗೆ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದೀನಿ। ಇದು ತರಗತಿ ಯಾವುದು ಅಂದ್ರೆ 3 4 5ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಆಯ್ದ ಸರಳ 10 ಪದಗಳಿಗೆ ಸ್ವಂತ ವಾಕ್ಯ ರಚನೆಯನ್ನು ಬರೆಯುವುದು ಹೇಗೆ ಅಂತ ನೋಡೋಣ। ವಿಶೇಷವಾಗಿ 3 4 5ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸರಳ ಪದಗಳು बनी मोदलने पद नोड़ोण। हुडुगी इली पद तगोंडिदिनी नानु हुडुगी पद के स्वंत वाक्य रचने हेगे अंत नोड़ोण। पदवन्न स्वंत वाक्यदल्ली रचने हेगे अंत नोड़ोण। अवळु जाण अथवा जाणे जाण अंत हेळबहुदु अथवा जाणे अंतानू हेळबहुदु। हुडुगि अवळु जाण हुडुगि अथवा जाणे हुडुगि। एरडने पदवन नोडोण। इल्लि ಹುಡುಗಿ ಪದವನ್ನ ಇನ್ವರ್ಟೆಡ್ ಕಾಮಾ ಹಾಕಿ ಅಂಡರ್ಲೈನ್ ಮಾಡಬೇಕು, ಯಾಕೆಂದ್ರೆ ನಾವು ಅದೇ ಪದವನ್ನ ಸ್ವಂತ ವಾಕ್ಯದಲ್ಲಿ ಬಳಸಿದೀವಿ। ಎರಡನೇ ಪದ ನೋಡೋಣ। ಎರಡನೇ ಪದ ವಿದ್ಯಾರ್ಥಿ। ವಿದ್ಯಾರ್ಥಿ ಪದವನ್ನ ಸ್ವಂತ ವಾಕ್ಯದಲ್ಲಿ ಬರೆಯೋದು ಹೇಗೆ ಅಂತ ನೋಡೋಣ। सोनू सोनू वल्लेया सिस्तिना सोनू वल्लेया सिस्तिना विद्यार्थी। विद्यार्थी पदवना स्वंत वाक्यदल्ली माडोदु हेगे अंत नोडिदीवि। ಇಲ್ಲಿ ವಿದ್ಯಾರ್ಥಿ ಪದವನ್ನು ನಾನು ಇನ್ವರ್ಟೆಡ್ ಕಾಮಾ ಹಾಕಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ। ನಂತರ ಮೂರನೆಯ ಒಂದು ಪದವನ್ನು ನೋಡೋಣ। ಸ್ವಂತ ವಾಕ್ಯದಲ್ಲಿ ಮೂರನೆಯ ಪದ ಲಂಕೆ। ಈ ಲಂಕೆ ಪದವನ್ನು ಸ್ವಂತ ವಾಕ್ಯದಲ್ಲಿ ಬರೆಯೋದು ಹೇಗೆ ಅಂತ ನೋಡೋಣ। ರಾವಣ ರಾವಣನು ಲಂಕೆಯ ಅರಸ। ರಾವಣನು ಲಂಕೆಯ ಅರಸ। ಇಲ್ಲಿ ಲಂಕೆ ಅನ್ನೋ ಪದವನ್ನ ಇನ್ವರ್ಟೆಡ್ ಕಾಮಾ ಹಾಕಿ ಅಂಡರ್ಲೈನ್ ಮಾಡೋಣ। ನಂತರ ಮೂರನೇ ಪದ ಆಯ್ತು। ನಾಲ್ಕನೇ ಒಂದು ಪದವನ್ನ ನೋಡೋಣ। ಸ್ವಂತ ವಾಕ್ಯ ರಚನೆಯಲ್ಲಿ ನಾಲ್ಕನೇ ಪದ ನಾನು ಇಲ್ಲಿ ತಗೊಂಡಿದ್ದೀನಿ। ಕುಂಬಾರ ಕು 10 ಕುಂಬಾರ। ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ। ಕುಂಬಾರ ಪದಕ್ಕೆ ಕುಂಬಾರ ಕುಂಬಾರನು ಮಣ್ಣಿನ ಕುಂಬಾರನು ಮಣ್ಣಿನ ಮಡಿಕೆಗಳನ್ನು ಮಾಡುತ್ತಾನೆ। ಕುಂಬಾರ ಪದವನ್ನ ಸ್ವಂತ ವಾಕ್ಯ ಮಾಡೋದು ಹೇಗೆ ಅಂತ ನೋಡಿದ್ವಿ। ಕುಂಬಾರನು ಮಣ್ಣಿನ ಮಡಿಕೆಗಳನ್ನು ಮಾಡುತ್ತಾನೆ। ಕುಂಬಾರ ಅನ್ನೋ ಪದನ ಇನ್ವರ್ಟೆಡ್ ಕಾಮಾ ಹಾಕಿ ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದೀನಿ।
ಐದನೆಯ ಒಂದು ಪದ ಸ್ವಂತ ವಾಕ್ಯ ರಚನೆಯಲ್ಲಿ ಐದನೇ ಪದ ನಾನು ತಗೊಂಡಿದ್ದೀನಿ. ಸಮರ, ಸಮರ ಪದಕ್ಕೆ ನಾವು ಯುದ್ಧ, ಕಾಳಗ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಹೇಳಬಹುದು. ವಾಕ್ಯ: ಕೌರವರು ಪಾಂಡವರು. ಇಲ್ಲಿ ಮಧ್ಯೆ ಒಂದು ಲೈನ್ ಹಾಕಿದ್ದೀನಿ, ಎರಡು ಪದ ಒಟ್ಟಿಗೆ ಬಂದರೆ ಅದಕ್ಕೆ ಲೈನನ್ನು ಹಾಕ್ತೀವಿ. ಕೌರವರು ಪಾಂಡವರು. ಸಮರಕ್ಕೆ ಇಲ್ಲಿ ಯಾವ ಪದ ಕೊಟ್ಟಿದೆ ಅದೇ ಪದ ಬರೀಬೇಕು. ಸಮರಕ್ಕೆ ಹೊರಟರು. ನೋಡಿದ್ವಲ್ಲ ಸಮರ ಪದವನ್ನು ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ. ಕೌರವರು ಪಾಂಡವರು ಸಮರಕ್ಕೆ ಹೊರಟರು. ಇಲ್ಲಿ ಸಮರ ಪದವನ್ನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಆರನೆಯ ಒಂದು ಪದ ಸ್ವಂತ ವಾಕ್ಯ ರಚನೆಯಲ್ಲಿ ಆರನೇ ಪದವನ್ನು ನಾನು ತಗೊಂಡಿದ್ದೀನಿ. ಗೆಳೆಯ, ಗೆಳೆಯ ಅಂದರೆ ಸ್ನೇಹಿತ, ಮಿತ್ರ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಈ ಪದವನ್ನು ಸ್ವಂತ ವಾಕ್ಯ ರಚನೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ತಗೊಂಡಿದ್ದೀನಿ ಸುಧಾಮ, ಸುಧಾಮನು ಶ್ರೀಕೃಷ್ಣನ ಆತ್ಮೀಯ ಗೆಳೆಯ. ಇಲ್ಲಿ ನಾವು ಯಾವ ಪದ ತಗೊಂಡಿದ್ದೀವಿ ಆ ಪದನ ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡಬೇಕು. ಇಲ್ಲಿ ಗೆಳೆಯ ಪದ ತಗೊಂಡಿದ್ವಿ ಆ ಪದವನ್ನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ನಂತರ ಏಳನೆಯ ಒಂದು ಪದವನ್ನು ನೋಡೋಣ. ಗೆಳೆಯ ಆದಮೇಲೆ ಏಳನೆಯ ಪದ ಕೋಗಿಲೆ. ಈ ಪದವನ್ನು ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ನೋಡೋಣ. ಕೋಗಿಲೆಯ ಕಂಠ, ಕೋಗಿಲೆಯ ಕಂಠ ಮಧುರ. ನಂತರದ ಪದ ಕೋಗಿಲೆ ಆದಮೇಲೆ ಕೋಗಿಲೆ ಪದವನ್ನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ನಂತರ ಎಂಟನೆಯ ಒಂದು ಪದ ಸ್ವಂತ ವಾಕ್ಯ ರಚನೆಯಲ್ಲಿ ಎಂಟನೆಯ ಪದ ಕತೆ. ಈ ಪದವನ್ನು ಸ್ವಂತ ವಾಕ್ಯ ರಚನೆ ಮಾಡುವಾಗ ಯಾವ ರೀತಿ ಬರೀಬೋದು ನೋಡೋಣ. ನನ್ನ ಅಜ್ಜಿ ನನಗೆ ಕಥೆ ಹೇಳಿದಳು. ನನ್ನ ಅಜ್ಜಿ ನನಗೆ ಕಥೆ ಹೇಳಿದಳು. ಇಲ್ಲಿ ಕಥೆಯ ಪದವನ್ನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡೋಣ. ಇದು ಎಂಟನೇ ಪದ. ಒಂಬತ್ತನೆಯ ಪದವನ್ನು ನೋಡೋಣ ಸ್ವಂತ ವಾಕ್ಯ ರಚನೆಯಲ್ಲಿ. ಧರ್ಮ. ಭಾರತದಲ್ಲಿ ನಾನಾ ಧರ್ಮಗಳು ಅಥವಾ ನಾನಾ ಧರ್ಮಗಳ ಜನರು ವಾಸವಿದ್ದಾರೆ. ನಂತರ ಹತ್ತನೆಯ ಒಂದು ಪದವನ್ನು ನೋಡೋಣ. ನಾವಿಲ್ಲಿ ಧರ್ಮ ಅನ್ನೋ ಪದವನ್ನು ಸ್ವಂತ ವಾಕ್ಯದಲ್ಲಿ ತಗೊಂಡಿದ್ವಿ. ಆ ಪದವನ್ನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡೋಣ. ನಂತರ ಕಡೆಯದು ಹತ್ತನೆಯ ಪದ
ಹಣ್ಣು. ವಾಕ್ಯ ರಚನೆ: ಸೀತೆ ಹಣ್ಣನ್ನು ತಿನ್ನುತ್ತಿದ್ದಾಳೆ. ಇದಾಗಿದೆ ಒಟ್ಟು 10 ಸರಳ ಪದಗಳಿಗೆ ಸ್ವಂತ ವಾಕ್ಯ ರಚನೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.